ಗೋಕಾಕ್ ತಾಲೂಕಿನ ಸಾವರ್ಗಿ ಗ್ರಾಮದ ಜಿಎಸ್ಎಸ್ ಹೈಸ್ಕೂಲ್ನಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯ ಮಾತನಾಡಿದರು. ಕೋವಿಡ್ ಸಂದರ್ಭದಲ್ಲಿ ಮಕ್ಕಳ ಶಿಕ್ಷಣ ನಿರ್ವಹಿಸುವುದು ಸವಾಲಿನ ಕೆಲಸವಾಗಿತ್ತು. ತಜ್ಞರ ಸಮಿತಿಯ ಸಲಹೆ ಪಡೆದು ತಯಾರಿ ನಡೆಸಿ ಇಂದು ಶಾಲಾ ಕಾಲೇಜು ಆರಂಭ ಮಾಡಿದ್ದೇವೆ. ಇಂದು ಕಾಲೇಜಿಗೆ ಹೋಗಿ ಪ್ರಾಂಶುಪಾಲರು, ಉಪನ್ಯಾಸಕರು ಮತ್ತು ಮಕ್ಕಳಲ್ಲಿ ಮಾತನಾಡಿದಾಗ ಸಂತಸ ವ್ಯಕ್ತಪಡಿಸಿದರು. ಏನೋ ಒಂದು ರೀತಿಯ ಹಬ್ಬದ ವಾತಾವರಣವಿದೆ. ಶಿಕ್ಷಕರು ಮಕ್ಕಳ ಮಧ್ಯೆ ಮೂಕತಂ ಸಂವಹನವಿಲ್ಲದೆ ಕಳೆಯುವುದು ಕಷ್ಟದ ಸಮಯ. ಮಕ್ಕಳ ಗುರುಗಳ ನಡುವಿನ ಬಾಂಧವ್ಯ ಮತ್ತೆ ಸಿಕ್ಕಿರುವುದು ಎಲ್ಲರಿಗೂ ಖುಷಿಯಾಗಿದೆ ಎಂದರು. ವಿದ್ಯಾದೇವತೆಯ ಕ್ಷೇತ್ರವಾಗಿರ್ತಕ್ಕಂಥ ಜೆಎಸ್ಎಸ್ ಪ್ರೌಢಶಾಲೆಯ ನಮ್ಮ ವಿದ್ಯಾಮಂದಿರಕ್ಕೆ ನನ್ನ ನಮಸ್ಕಾರಗಳು. ಇವತ್ತಿನ ದಿವಸ ನಾನು ನಮ್ಮ ಶಿಕ್ಷಕರು, ಕರ್ನಾಟಕದಾದ್ಯಂತ ಎಲ್ಲ ಶಿಕ್ಷಕರು, ಅಧಿಕಾರಿ ವರ್ಗದವರು ಸಂತೋಷ ಪಡ್ತಕ್ಕಂಥ ದಿನ. ಏಕೆಂತಂದರೆ ನಮ್ಮ ಕನಸು ಇವತ್ತಿನ ದಿವಸ ನನಸಾಗಿದೆ. ಘನ ಸರ್ಕಾರ ಇವತ್ತು ಆದೇಶ ಮಾಡಿ ಮಕ್ಕಳನ್ನು ಶಾಲೆ ಕರೆಸಿ ಎಸ್ ಒ ಪಿ ಅಡಿಯಲ್ಲಿ ಮಕ್ಕಳನ್ನು ಕರೆಸಿ ಆನಂತರ ಸ್ಯಾನಿಟೈಸ್ ಮಾಡಿ ಆನಂತರ ಅವರಿಗೆ ಥರ್ಮಲ್ ಸ್ಕ್ಯಾನಿಂಗ್ ಮಾಡಿ ಮಕ್ಕಳನ್ನು ಒಳಗೆ ತಗೊಂಡು ಇವತ್ತಿನ ಪ್ರಾರಂಭೋತ್ಸವ ಮಾಡಿ ಮಕ್ಕಳಿಗೆ ವಿದ್ಯಾವನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯ ಆಗಬೇಕಂಥೇಳಿ ಘನ ಸರ್ಕಾರ ಆದೇಶ ಮಾಡಿದ್ವಿ. ಆ ನಿಟ್ಟಿನಲ್ಲಿ ನಮ್ಮೆಲ್ಲ ಶಿಕ್ಷಕರು ಮತ್ತು ವಿದ್ಯಾರ್ಥಿನಿಯರು ಇವತ್ತು ಆಗಮಿಸಿ ಅವರ ಉತ್ಸಾಹ ನೋಡಿದರೆ ನಮಗೆ ಬಹಳ ಸಂತೋಷ ಆಗ್ತಾಯಿದೆ. ಅಂತ ಏನಪ್ಪ ಅಂತಂದರೆ ಇವತ್ತಿನ ಸುದಿನ ನಾವೆಂದೂ ಮರಲಿಕ್ಕೆ ಸಾಧ್ಯ ಇಲ್ಲ. ಮಹಾಮಾರಿ ಕೊರೋನಾವನ್ನು ನಾವು ಇನ್ನೂ ಮೆಟ್ಟಿ ನಿಲ್ಲಬೇಕಾಯಿತು. ಆ ಮೆಟ್ಟಿ ನಿಲ್ಲುವಂಥ ಏನಪ್ಪ ಅಂದ್ರೆ ಆ ಶಕ್ತಿಯನ್ನು ಆ ದೇವರು ಕೊಡಲಿ. ಆ ನಿಟ್ಟಿನಲ್ಲಿ ಮಕ್ಕಳಿಗೆ ವಿದ್ಯೆ ಇವತ್ತಿನ ದಿವಸ ಪ್ರಾರಂಭ ಆಗ್ತಾಯಿದೆ. ವಿದ್ಯಾ ಪ್ರಾರಂಭೋತ್ಸವ ಅಂತೇಳಿ ಇವತ್ತಿನ ದಿವಸ ನಾನು ಕರೀಲಿಕ್ಕೆ ಹೆಮ್ಮೆ ಪಡ್ತೀನಿ. ಆ ನಿಟ್ಟಿನಲ್ಲಿ ನಿಮ್ಮ ಮಾಧ್ಯಮದವರು ಬಂದು ನಮಗೆ ಪ್ರಾರಂಭೋತ್ಸವದಲ್ಲಿ ಭಾಗಿಯಾಗಿದ್ದೀರಿ. ಎಲ್ಲ ಶಿಕ್ಷಕರು ಬಂದಿದ್ದಾರೆ, ನಮ್ಮೆಲ್ಲ ವಿದ್ಯಾರ್ಥಿಗಳು ಬಂದಿದ್ದಾರೆ. ಇದನ್ನೆಲ್ಲ ಸಂತೋಷದ ಈ ಕ್ಷಣಗಳನ್ನೆಲ್ಲ ಇದನ್ನೆಲ್ಲ ನೋಡಿದರೆ ಈ ಮಕ್ಕಳ ಒಂದು ಚಿಲುಪಿಗೆ ಕಲರವನ್ನು ಕಿವಿ ಕೇಳಿದರೆ ಬಹಳ ಸಂತೋಷ ಆಗ್ತಾಯಿದೆ. ಅವ್ರ ಮಕ್ಕಳ ಮುಖದಲ್ಲಿರ್ತಕ್ಕಂಥ ಮಂದಹಾಸವನ್ನು ನೋಡಿದರೆ ನಮಗೆ ಅತ್ಯಂತ ಸಂತೋಷ ಆಗ್ತಾಯಿದೆ. ಆ ದೇವರು ಆ ಕರೋನಾವನ್ನು ಓಡಿಸಿ ಮತ್ತು ನಮ್ಮೆಲ್ಲ ಮಕ್ಕಳು ಇನ್ನೂ ಹೆಚ್ಚು ಹೆಚ್ಚು ಬರುವಂತಾಗಲಿ. ಆ ಶಿಕ್ಷಣವನ್ನು ಇವತ್ತಿನ ದಿವಸ ಘನ ಸರ್ಕಾರ ಕೆಲವನ್ನು ಆದೇಶಗಳನ್ನು ಮಾಡಿತಿ. ಆದೇಶಗಳನ್ನು ಚಾಚು ತಪ್ಪದೆ ಪಾಲಿಸಿ ನಾವು ಮಕ್ಕಳ ಸುರಕ್ಷತೆಯ ಅಡಿಯಲ್ಲಿ ನಾವು ಶಿಕ್ಷಣ ಕೊಡ್ತೀನಿ ಅಂಥೇಳಿ ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅದಕ್ಕಾಗಿ ನಮಗೆಲ್ಲ ಒಂದು ಅಡ್ವಾನ್ಸ್ ಮೀಟಿಂಗ್ ಮಾಡಿ ಆನಂತರ ನಮಗೊಂದು ಸಭೆ ಕರೆದು ಎಲ್ಲ ವಿಸ್ತಾರವಾಗಿ 5 ತಾಸುಗಳವರೆಗೆ ಏನಪ್ಪ ಅಂದರೆ ನಮಗೆಲ್ಲ ಆದೇಶಗಳನ್ನು ಸುತ್ತೋಲೆಗಳನ್ನು ನಮಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಅವರಿಗೆಲ್ಲ ಅಧಿಕಾರಿ ವರ್ಗದವರಿಗೂ ನಾನು ಅವರಿಗೆ ನಮಸ್ಕಾರವನ್ನು ತಿಳಿಸುತ್ತಾ ಶಾಲೆಯ ಪ್ರಾರಂಭೋತ್ಸವ ಚೆನ್ನಾಗಿ ನಡೀಲಿ, ಮಕ್ಕಳ ವಿದ್ಯಾ ಬುದ್ಧಿಯನ್ನು ಕೊಡ್ತಕ್ಕಂಥ ಆ ವಿದ್ಯಾದೇವತೆ ನಮಗೆ ಆಶೀರ್ವಾದ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮಗದೊಮ್ಮೆ ವಿದ್ಯಾದೇವತೆಗೆ ನಮಸ್ಕರಿಸುತ್ತಾ ಮಕ್ಕಳಿಗೂ ಕೂಡ ಏನಪ್ಪ ಅಂತಾರೆ ಇವತ್ತಿನ ದಿವಸ ಆಶೀರ್ವಾದ ಮಾಡಿ ಮಕ್ಕಳನ್ನು ಒಳಗೆ ಕರ್ಕೊಂಡಿದ್ದೀವಿ. ಕರ್ಕೊಂಡು ಅವರಿಗೆ ನಾವಿನ್ನು ಇವತ್ತಿನ ದಿವಸ ಪ್ರಾರಂಭೋತ್ಸವದ ಚಾಲನೆಯನ್ನು ಮಾಡ್ತೇವೆ ಅಂಥೇಳಿ ನಿಮಗೂ ಹಾಗೂ ಅಧಿಕಾರಿ ವರ್ಗದವರಿಗೂ ನಮ್ಮ ದೇಶಕ್ಕೂ ನಮಸ್ಕರಿಸುತ್ತಾ ನನ್ನ 2 ಮಾತುಗಳು ಮುಗಿಸುತ್ತೇನೆ. ಇವತ್ತಿನ ದಿವಸ ಇನ್ನೊಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಥರ್ಮಲ್ ಸ್ಕ್ಯಾನಿಂಗ್ ಮಾಡ್ತಾ ಇದ್ದೀವಿ ಪ್ರತಿಯೊಬ್ಬರಿಗೂ. ಅದೇ ರೀತಿಯಲ್ಲಿ ಎಸ್ ಒ ಪಿ ಅಡಿಯಲ್ಲಿನ ಬಾಕ್ಸ್ಗಳನ್ನು ಮಾಡಿದ್ದೀವಿ ಮತ್ತು ಸ್ಯಾನಿಟೈಸೇಷನ್ ಪ್ರತಿ ಮಕ್ಕಳಿಗೆ ಮಾಡಿ ಅವರಿಗೆ ಒಳಗೆ ಕರ್ಕೊಂಡು ಅವ್ರನ್ನ ಏನಪ್ಪ ಅಂತಾರೆ ಪ್ರತಿಯೊಂದು ಡೆಸ್ಕ್ಗೆ ಅವರನ್ನು ಕುಣಿಸಿ ಇವತ್ತಿನ ದಿವಸ ಆ ಒಂದು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಯಾವ ಸೂಚನೆಗಳು ಕೊಟ್ಟಿದ್ದಾರೆ ಚಾಚು ತಪ್ಪದೆ ಇವತ್ತಿನ ದಿವಸ ನಮ್ಮ ಶಾಲೆಯಲ್ಲಿ ಮಾಡ್ತಾ ಇದ್ದೀವಿ.